ಚೂಡಾವಣಿ ಸೂರ್ಯ ಗ್ರಹಣದ ಕುರಿತಂತೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ್ಯಾವ ಭಾಗದಲ್ಲಿ ಚಂದ್ರಗ್ರಹಣ ಎಷ್ಟು ಪ್ರಮಾಣದಲ್ಲಿ ಗೋಚರಿಸ್ತಾ ಇದೆ ಅಂತ ದಾವಣಗೆರೆ ಬೆಂಗಳೂರು ಅಬುದಾಬಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಅಬುದಾಬಿಯಲ್ಲಿ ಈಗಾಗಲೇ ಗ್ರಹಣ ಮುಕ್ತಾಯವಾಗುವಂತಹ ಸಮಯ ಕೂಡ ಬಂದ್ಬಿಟ್ಟಿದೆ ಈಗ ಪವನ್ ಶರ್ಮಾ ಗುರುಗಳಿಗೆ ಒಂದು ಮಾತನ್ನು ಕೇಳಬೇಕು ಅದೇನಂತಂದರೆ ಸಾಮಾನ್ಯವಾಗಿ ಮನೆಯಲ್ಲಿರೋರು ಬೆಳಿಗ್ಗೆ ಬೇರೆ ಬೇರೆ ಜಿಲ್ಲಾವಾರು ಮಾಹಿತಿಯನ್ನ ಕೊಟ್ಬಿಡ್ತೀವಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಮೈಸೂರು ಉಡುಪಿ ಮತ್ತು ಯಾದಗಿರಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಯಾದಗಿರಿಯಲ್ಲಿ ಮೋಡ ಮುಸುಕಿದ ವಾತಾವರಣ ಇದೆ ಆದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಸೂರ್ಯ ಗ್ರಹಣ ನೋಡ್ತಾ ಇದ್ದೀವಿ ಉಡುಪಿಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಚಂದ್ರ ಸೂರ್ಯನನ್ನ ಆವರಿಸಿಕೊಂಡ್ಬಿಟ್ಟಿದ್ದಾನೆ ಮೈಸೂರಿನಲ್ಲೂ ಕೂಡ ಒಂದು ಥರ್ಟಿ ನಷ್ಟು ಚಂದ್ರ ಸೂರ್ಯನನ್ನ ಆವರಿಸಿಕೊಂಡಿರುವಂತಹ ದೃಶ್ಯ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಸೊ ಎಲ್ಲಾ ಭಾಗದ ನಾನಾ ಭಾಗದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಒಂದು ನಿಮಿಷಗಳ ಕಾಲ ಕರ್ನಾಟಕದಲ್ಲಿ ನಿಮಿಷಗಳ ಕಾಲ ಟೈಮ್ ವೇರಿಯೇಷನ್ ಇರುತ್ತೆ ಈ ಸೂರ್ಯ ಗ್ರಹಣಕ್ಕೆ ಸೊ ಬೇರೆ ಬೇರೆ ಕಲರ್ ಕಾಣ್ತಾ ಇದೆ ಅಂತ ಅನ್ಕೋಬಹುದು ಆದ್ರೆ ಬೇರೆ ಬೇರೆ ಲೆನ್ಸ್ ಮುಖಾಂತರ ಅದನ್ನ ತೋರಿಸಲಾಗುತ್ತೆ ಸೊ ಹಾಗಾಗಿ ಬಳ್ಳಾರಿಯಲ್ಲಾಗಿರಬಹುದು ಉಡುಪಿಯಲ್ಲಾಗಿರಬಹುದು ಬೇರೆ ಬೇರೆ ಬಣ್ಣದಲ್ಲಿ ಗೋಚರವಾಗುತ್ತೆ ಎಸ್ ಪವನ್ ಶರ್ಮಾ ಗುರುಗಳೇ ಮನೆಯನ್ನ ಆರಂಭದಲ್ಲಿ ಈಗ ಗ್ರಹಣ ಶುರುವಾಗುತ್ತೆ ಅನ್ನುವಾಗ ಪ್ರತಿಯೊಂದನ್ನು ಕೂಡ ಶುದ್ಧಿ ಕಾರ್ಯ ಮಾಡಿರ್ತಾರೆ ಶುಚಿತ್ವವನ್ನು ಕಾಪಾಡ್ಕೊಂಡಿರ್ತಾರೆ ಆದ್ರೆ ಈಗಾಗಲೇ ನಾವು ಬೆಳಗ್ಗೆ ಕ್ಲೀನ್ ಮಾಡಿದ್ದೀವಲ್ವಪ್ಪ ಈ ಗ್ರಹಣ ಮುಕ್ತಾಯವಾದ ನಂತರವೂ ಕೂಡ ಕ್ಲೀನ್ ಮಾಡಬೇಕಾ ಅನ್ನುವಂತಹ ಯೋಚನೆ ಇರುತ್ತೆ ಒಂದು ಅದರ ಜೊತೆಗೆ ಮನೆಯಲ್ಲಿ ತುಂಬಾ ವಯಸ್ಸಾದವರು ಏನಾದರೂ ಇದ್ರೆ ಅವರೇ ಎದ್ದು ಕ್ಲೀನ್ ಮಾಡ್ಕೊಳ್ಳಕ್ಕೆ ಆಗಲ್ಲ ಅಂತವರಿಗೆ ಏನ್ ಪರಿಹಾರ ಹೇಳ್ತೀರಾ ಬಹಳ ಸರಳವಾಗಿ ಗರ್ಕೆ ತುಳಸಿದಳ ತಗೋ ಬನ್ನಿ ಮನೇಲಿ ಸಾಧ್ಯ ಆದ್ರೆ ಈಗಿನ ಈಗಿರೋ ಜನಗಳು ತುಂಬಾ ಜನ ಗಂಗಾ ಜಲ ಉಪಯೋಗಿಸಿರ್ತಾರೆ ಸೀಲ್ಡ್ ಬರುತ್ತೆ ಸೀಲ್ಡ್ ಗಂಗಾಜಲ ಇಂತಹ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿ ಗಂಗಾ ಜಲವನ್ನು ಸ್ವಲ್ಪ ಪರೋಕ್ಷಣೆ ಮಾಡ್ಕೊಂಡು ಅದನ್ನ ಸಣ್ಣ ಸಣ್ಣ ಅವ್ರ ಕೈಲಾದಷ್ಟು ಸ್ವಚ್ಛ ಮಾಡ್ಕೊಂಡು ಅದನ್ನು ಉಪಯೋಗಿಸುದ್ರೆ ಖಂಡಿತವಾಗ ಅವ್ರಿಗೆ ಅಷ್ಟು ಸಾಕು ಬೇಸಿಕ್ ಬೇಸಿಕ್ ಮಾಡ್ಕೊಳ್ಳೋಂಥದ್ದು ಸಾಕು ವೈ ವೃದ್ಧರಿಗೆ ಅವ್ರ್ ಮಾಡ್ಕೊಳಕ್ ಆಗೋದಿಲ್ಲ ಗರಕೆಲನ್ನ ಮತ್ತೆ ತುಳಸಿನ ನೀರಿನಲ್ಲಿ ಇಟ್ಟು ಪೂಜೆ ಇಟ್ಟು ಪರೋಕ್ಷಣೆ ಮಾಡಿಕೊಂಡ್ರು ಕೂಡ ಸಾಕು ಸ್ನಾನ ಆದ ನಂತರ ದೇವ್ರ್ ಹೋಗಿ ದೇವ್ರು ಜಪ ಮಾಡಿ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡ್ರು ಕೂಡ ಅದು ಅವ್ರಿಗೆ ಕೂಡ ದೋಷ ವಿಮುಕ್ತರಾಗುತ್ತೆ ಇದು ಬಹಳ ಸರಳವಾಗಿ ಅವ್ರಿಗೆ ಮಾಡ್ತಕ್ಕಂಥದ್ದು ಯಾರು ಇಲ್ಲ ಒಬ್ಬಂಟಿ ಆಗಿರ್ತಾರೆ ಕೆಲವ್ರು ಏನ್ ಮಾಡ್ತಾರೆ ಆಶ್ರಮದ ತಂದೆ ತಾಯಿ ಎಲ್ಲ ಅಲ್ಲಿ ಬಿಟ್ಟು ಮಕ್ಳೆಲ್ಲೋ ಫಾರಿನ್ ಅಲ್ಲಿ ಇರ್ತಾರೆ ತಂದೆ ತಾಯಿ ಎಲ್ಲೋ ಅನಾಥ ಅನಾಥಾಶ್ರಮಲ್ ಬಿಟ್ಟಿರ್ತಾರೆ ಅವ್ರಿಗೆ ಯಾರೋ ಇನ್ನೊಬ್ರು ನೋಡ್ಕೊಳ್ಳೋರು ಯಾರೋ ಇರ್ತಾರೆ ಅವ್ರಿಗೆ ಆ ಗೈಡ್ ಕೊಡಕ್ ಆಗೋದಿಲ್ಲ ಅವ್ರ ಅವ್ರು ನೋಡ್ಬೇಕು ಟಿವಿ ನೋಡ್ತಿರ್ತಾರೆ ಯಾರೋ ಏನೋ ಹೇಳ್ತಿರ್ತಾರೆ ನಾನು ಅದನ್ ಅನ್ಸುತ್ತೆ ಏನ್ ಮಾಡ್ತಾರ ಅವಾಗ ಸಿಂಪಲ್ ಮೆಥಡ್ ಇದನ್ನ ಇದನ್ನ ಉಪಯೋಗಿಸಿದ್ರೆ ಖಂಡಿತವಾಗಿ ಅವ್ರಿಗೆ ದೋಷ ಮುಕ್ತರಾಗುತ್ತೆ ಕೆಲವರಿಗೆ ಅವ್ರನ್ನ ರಾಶಿ ವಯಸ್ಸಾದವ್ರಿಗೆ ಅವ್ರ ಡೇಟ್ ಆಫ್ ಬರ್ತು ಗೊತ್ತಿರೋದಿಲ್ಲ ಅವರ ರಾಶಿ ನಕ್ಷತ್ರವೂ ಗೊತ್ತಿರೋದಿಲ್ಲ ಅವ್ರು ಯಾವ್ದು ಏನ್ ಮಾಡ್ಬೇಕು ಗೊತ್ತಿರಲ್ಲ ಹೆಸರು ಮೇಲೆ ಈಗ ರಮ ಅಂತ ಹೇಳಿದ್ರೆ ಅವ್ರ ಒಂದ್ ಹೆಸರು ಆಶಾ ಅಂತ ಅದೊಂದ್ ಹೆಸರು ನಕ್ಷತ್ರ ರಾಶಿ ಬರುತ್ತೆ ಈಗ ಆತರ ಆಚರಣೆ ಮಾಡ್ಕೊಂಡು ಅವರು ಅವರ ದೋಷಗಳನ್ನ ಸಾಕಷ್ಟು ಜನ ಇದ್ದಾರೆ ಅವ್ರ ದೋಷಗಳನ್ನ ಅವ್ರು ಪರಿಹಾರ ಓಕೆ ಓಕೆ ಸಾಮಾನ್ಯವಾಗಿ ಈ ಗ್ರಹಣ ಮುಕ್ತಾಯವಾದ ನಂತರ ಶುಚಿ ಕಾರ್ಯವನ್ನು ಕೂಡ ಮಾಡ್ತಾರೆ ಈ ಶುಚಿ ಕಾರ್ಯ ಆದ ನಂತರ ಗೋಮೂತ್ರ ಸಿಂಪಡಣೆ ಮಾಡೋದಾಗಿರಬಹುದು ಗಂಗಾ ಜಲ ಸಿಂಪಡಣೆ ಮಾಡೋದಾಗಿರಬಹುದು ದರ್ಬೆ ಹಾಕೋದಾಗಿರಬಹುದು ಈ ರೀತಿಯಾಗಿ ಮಾಡ್ತಿರ್ತಾರೆ ಹಾಗಾದ್ರೆ ಈ ಪ್ರೊಸೀಜರ್ಸ್ ಗಳನ್ನ ಹೇಗ್ ಮಾಡಬೇಕು ಅದೇ ಸ್ನಾನ ಆದ ನಂತರ ಇವಾಗ ಅದಕ್ಕಿಂತ ಮುಂಚೆ ನೀವು ದರ್ಬೆಗಳನ್ನು ನೀವು ನಿಮ್ಮ ಸ್ನಾನಕ್ಕಿಂತ ಮುಂಚೆ ಅದನ್ನ ಹಾಕಿ ಇಟ್ಬಿಡಿ ಗ್ರಹಣ ಆದ ನಂತರ ನಿಮಗೆ ಇಪ್ಪತ್ತೆಂಟು ನಿಮಿಷ ಆದ ನಂತರ ಆಮೇಲೆ ಸ್ನಾನವನ್ನ ಇದೇ ಇದೇ ನೀರನ್ನ ಸ್ನಾನ ಮಾಡ್ಕೊಳಿ ಅವಾಗ ದೋಷ ಮುಕ್ತರಾಗ್ತೀರಾ ಮತ್ತೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅದೇ ದರ್ಬೆನ ಹಾಕಿ ಶುಚಿತ್ವ ಮಾಡಿ ಶುಚಿತ್ವ ಮಾಡಿ ಹಾಗೆ ಪೂಜೆ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಸಾಕು ಇಷ್ಟೇ ವೆರಿ ಸಿಂಪಲ್ ಇದು ಸಿಂಪಲ್ ಮೆಥಡ್ನೇ ಕೊಡ್ತಾ ಇದೀನಿ ಅವ್ರಿಗೆ ಓಕೆ ಸೊ ಅಲ್ಲಿಗೆ ಒಂದು ಪವನ್ ಶರ್ಮಾ ಗುರುಜಿಯವರು ಸಿಂಪಲ್ ಮೆಥಡ್ಸ್ ಅಂತ ಹೇಳ್ತಾ ಹೋದರು ಬಟ್ ನಾನು ಮಂಜುನಾಥ್ ಭಟ್ ಅವ್ರನ್ನ ಕೇಳ್ತೀನಿ ಹಾಗಾದ್ರೆ ಕೆಲವೊಂದು ವಿನಾಯಿತಿಗಳು ಅಂತ ಹೇಳ್ತಾರೆ ನೀವು ಒಂದು ಕಡೆ ಹೇಳ್ತೀರಾ ಗ್ರಹಣದ ಪ್ರಭಾವ ಮತ್ತು ಪರಿಣಾಮ ಪ್ರತಿಯೊಬ್ಬರ ಮೇಲೂ ಬೀಳುತ್ತೆ ಪ್ರತಿಯೊಬ್ಬರೂ ಅದನ್ನು ಅನುಭವಿಸಲೇಬೇಕು ಅಂತ ವಯೋವೃದ್ಧರಿಗೆ ಮತ್ತು ಮುಂತಾದವರಿಗೆಲ್ಲ ವಿನಾಯಿತಿ ಕೂಡ ಇದೆ ಅಂತ ಹೇಳ್ತೀರಾ ಹೆಂಗೆ ಸಾಧ್ಯ ಇದು ಖಂಡಿತವಾಗಿಯೂ ನಾವು ಎಲ್ಲರ ಮೇಲೂ ಬೀಳುತ್ತೆ ಅನ್ನುವಂಥದ್ದು ಪ್ರಾಕೃತಿಕವಾಗಿ ಹೇಳೋದು ಪ್ರಕೃತಿಯಲ್ಲಿ ಏನು ವ್ಯತ್ಯಾಸಗಳಾಗತ್ತೆ ಅದರ ಮೇಲೆ ಬೀಳತ್ತೆ ಗ್ರಹಣದ ಪ್ರಭಾವ ಅಂತ ಒಂದು ರೀತಿಯಲ್ಲಿ ನಾವು ತೆಗೆದುಕೊಂಡು ನೋಡಿದಾಗ ಇನ್ನೊಂದು ರೀತಿಯಲ್ಲಿ ನಾವು ಹೇಳುವಾಗ ಗ್ರಹಣದಲ್ಲಿ ಆಚರಣೆ ಮಾಡಕ್ ಆಗದೇ ಇರತಕ್ಕಂಥವ್ರು ಆಚರಣೆ ಅಂತೇಳಿ ಉಪವಾಸ ಮಾಡೋದಕ್ಕೆ ಆಗತ್ತೆ ಇರತಕ್ಕಂಥ ವೃದ್ಧರು ಮತ್ತೆ ಗರ್ಭಿಣಿ ಸ್ತ್ರೀಯರು ಮತ್ತೆ ಚಿಕ್ಕ ಮಕ್ಕಳು ಇವರಿಗೆಲ್ಲ ವಿನಾಯಿತಿ ಇದೆ ಅದರಿಂದ ದೋಷ ಅವ್ರಿಗೆ ಇಲ್ಲ ಅಂತ ನಾವು ಹೇಳ್ತೀವಿ ಕಾರಣ ಏನು ಅಂತಂದ್ರೆ ಅಲ್ಲಿ ಅವರಿಗೆ ತಡೆದುಕೊಳ್ಳಕ್ ಆಗ ಆಗಲ್ಲ ಅವರಿಗೆ ಆರೋಗ್ಯ ಕೆಟ್ಟಿರುತ್ತೆ

ಹಾಗೆ ಬಂದು ಹಾಗೆ ಹೋಗ್ತಾ ಇದೆಯಲ್ಲ ಇದೇನು ಅಂತ ನಿಮಗೆ ಅನ್ನಿಸ್ಬಹುದು ಮೋಡ ಮುಚ್ಚಿದಂತಹ ವಾತಾವರಣ ಇರೋದ್ರ ಹಿನ್ನೆಲೆಯಲ್ಲಿ ಸರಿಯಾಗಿ ಗೋಚರ ಆಗ್ತಾ ಇಲ್ಲ ಹಾಗಂದು ಮಾತ್ರಕ್ಕೆ ಸೂರ್ಯಗ್ರಹಣ ಆಗ್ತಾ ಇಲ್ವಾ ಚಂದ್ರ ಸೂರ್ಯನನ್ನ ಸ್ಪರ್ಶ ಮಾಡಲೇ ಇಲ್ವಾ ಆವರಿಸ್ಕೊಂಡು ಹೋಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿರುತ್ತೆ ಈಗ ನೀವು ನೋಡ್ತಾ ಇದ್ರಿ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇರುವಂತಹ ಒಂದು ದೃಶ್ಯ ಇದು ಬೆಂಗಳೂರಿನಲ್ಲಿ ಮತ್ತು ಚಾಮರಾಜನಗರದಲ್ಲೂ ಕೂಡ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅನ್ನುವಂತಹ ಒಂದು ದೃಶ್ಯವನ್ನ ನೋಡ್ತಾ ಇದ್ರಿ ಗ್ರಹಣದ ಗೋಚರ ಇನ್ನು ಅಬುಧಾಬಿಯ ದೃಶ್ಯ ಅಲ್ಲಿ ಆಲ್ಮೋಸ್ಟ್ ಒಂದು ಕಾಲ್ ಭಾಗ ಕಾಣಿಸ್ತಾ ಇದೆ ನಿಮಗೆ ಕವರ್ ಆಗಿರುವಂಥದ್ದು ಸೊ ನೋಡಿದಂತೆ ಕವರ್ ಆಗಬೇಕಾದಂತಹ ಒಂದು ಪ್ರಕ್ರಿಯೆ ಸೊ ಇದೆಲ್ಲವೂ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಇದರ ಜೊತೆಗೆ ಯಾವ ರೀತಿಯಾಗಿ ಆಚರಣೆಗಳಿರಬೇಕು ಮತ್ತು ವಿಜ್ಞಾನ ಏನು ಹೇಳತ್ತೆ ನಾವು ಇದನ್ನ ಯಾವ ರೀತಿಯಾಗಿ ನಂಬಿಕೊಂಡು ಬಂದಿದ್ದೀವಿ ಮತ್ತು ಇದರ ಮುಂದಿನ ಬೆಳವಣಿಗೆಗಳೇನಾಗಬಹುದು ಇನ್ನು ಗ್ರಹಣ ಅಂತ ಅಂದ ತಕ್ಷಣ ಗ್ರಹಣ ಸಂದರ್ಭದಲ್ಲಿ ಮತ್ತು ಗ್ರಹಣದ ನಂತರದಲ್ಲಿ ಗಂಡಾಂತರಗಳೇ ಹೆಚ್ಚು ಅನ್ನುವಂತಹ ಭಾವ ಸಹಜವಾಗಿ ನಮ್ಗೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಜ್ಯೋತಿಷಿಗಳು ಹೇಳ್ತಾ ಇರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಘಟನೆಗಳು ಕೂಡ ಘಟಿಸಿವೆ ಅನ್ನುವಂಥದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಕೊಡ್ತಾ ಇರ್ತಾರೆ ಬಟ್ ಈಗ ಸೂರ್ಯ ಗ್ರಹಣಕ್ಕೂ ಮುನ್ನವೇ ಒಂದಷ್ಟು ಸಮಸ್ಯೆಗಳನ್ನ ಈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನುಭವಿಸಿರೋ ಹಿನ್ನೆಲೆಯಲ್ಲಿ ಈ ಮುಂದಿನ ದಿನಗಳು ಹೇಗಿರುತ್ತೆ ಅದು ಬಹಳ ಮುಖ್ಯವಾಗುತ್ತೆ ಯಾದಗಿರಿ ಮತ್ತು ಬೆಂಗಳೂರು ಅಬುಧಾಬಿ ಎಲ್ಲಾ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ ಮತ್ತು ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ ನಮ್ಮ ಮಾತನ್ನ ಮುಂದುವರೆಸೋಣ ಸೊ ಟ್ವೆಂಟಿ ಟ್ವೆಂಟಿ ಅಂದ್ರೆ ಒಂದು ರೀತಿ ಆತಂಕದ ದಿನ ಆತಂಕದ ವರ್ಷ ಅನ್ನುವಂತಹ ಭಾವನೆ ಮೂಡಿದೆ ಹಾಗಾಗಿ ಈ ಸೂರ್ಯಗ್ರಹಣವನ್ನು ವಿಜ್ಞಾನ ಲೋಕದಲ್ಲಿ ತಾವು ಯಾವ ರೀತಿಯಾಗಿ ಗಮನಿಸ್ತೀರಿ ಯಾವ ರೀತಿಯಾಗಿ ಬಣ್ಣಿಸ್ತೀರಿ ಅದನ್ನ ಈ ಗ್ರಹಣ ಅಂತನಲ್ಲ ಯಾವುದೇ ಗ್ರಹಣ ಆಗ್ಲಿ ಅದು ಬೆಳಕು ನೆರಳಿನ ಆಟ ಆಟ ಅಷ್ಟೇ ಅನ್ನೇ ಅಲ್ಲಿ ನಿಂತೋಗುತ್ತೆ ಯಾಕೆಂದ್ರೆ ಬೇರೆ ಇನ್ ನಾವು ಸಾಬೀತು ಮಾಡಕ್ ಇರೋದ್ರಿಂದ ಗ್ರಹಣದಿಂದಲೇ ಇನ್ನೊಂದು ಕೆಲಸ ನಡೀತಾ ಇದೆ ಗ್ರಹಣಕ್ಕೂ ಇನ್ನೊಂದು ನೈಸರ್ಗಿಕವಾಗಿ ನಡೆಯೋ ಪ್ರಕ್ರಿಯೆಗಳಿಗೆ ಸಂಬಂಧ ಇದೆ ಇದ್ಯಾವುದೂ ವೈಜ್ಞಾನಿಕವಾಗಿ ಸಾಬೀತು ಆಗಿಲ್ಲ ಇದುವರೆಗೂ ಸಾಬೀತು ಮಾಡೋ ಪ್ರಯತ್ನ ವಿಜ್ಞಾನದ ಲೋಕದ ಕಡೆಯಿಂದಾಗಿದೆ ಎಂದಾಗಿದೆ ಪ್ರಯತ್ನ ಮಾಡೇ ಇಲ್ಲ ಹಾಗಾಗಿ ಅವರು ಇದೇ ಇದೆ ಅಂತ ಹೇಳ್ತಾರೆ ಹೊರತು ಹೇಗಿದೆ ಯಾವ ಮಟ್ಟದಲ್ಲಿದೆ ಅದು ಹೇಗ್ ಮಾಡ್ತಾರೆ ಅವರು ಅದರ ವಿವರಗಳನ್ನ ಅವರು ಹೊರಗೆ ಹಾಕಿಲ್ಲ ಮಾಡೇ ಇಲ್ಲ ಹೊರ್ಗೂ ಹಾಕಿಲ್ಲ ಹಾಗಾಗಿ ವಿಜ್ಞಾನದ ಒಂದು ದೃಷ್ಟಿಕೋನದಲ್ಲಿ ಈ ಗ್ರಹಣವು ಎಲ್ಲ ಗ್ರಹಣಗಳಂತೆ ಸಹಜವಾಗಿ ನೈಸರ್ಗಿಕವಾಗಿ ನಡೀತಾ ಇರತಕ್ಕಂಥ ಒಂದು ವಿಸ್ಮಯ ಎಲ್ಲರೂ ನೋಡಿ ಸಂತೋಷಪಟ್ಟು ಅದನ್ನು ಅನುಭವಿಸ್ಬೇಕಾದಂಥ ಒಂದು ವಿಸ್ಮಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಟ್ ಸಹಜವಾಗಿ ಈ ವಿಜ್ಞಾನಿಗಳು ಇದು ಸಹಜವಾಗಿ ನೆರಳು ಬೆಳಕಿನ ಆಟ ಅಂತ ಬಣ್ಣಿಸ್ತೀರಿ ಆದರೆ ಪ್ರತಿ ಸರಿ ಗ್ರಹಣ ಆದಾಗ್ಲೂ ಕೂಡ ಅದು ಒಂದು ಕೌತುಕದ ರೀತಿಯಲ್ಲಿ ಅದನ್ನ ಒಂದು ಸ್ಟಡಿ ಸಬ್ಜೆಕ್ಟ್ ಆಗಿ ನೋಡ್ತಾ ಅದನ್ನ ತುಂಬಾ ಆಳವಾಗಿ ಅದರದ್ದು ಅಧ್ಯಯನ ಮಾಡಿಕ್ ಹೋಗ್ತೀರಿ ಯಾಕೆ ಪ್ರತಿ ಬಾರಿ ಗ್ರಹಣ ಆಗುತ್ತೆ ಅದನ್ನ ನೀವು ನೆರಳು ಬೆಳಕಿನ ಆಟ ಅಂತ ನೀವು ಬಣ್ಣಿಸ್ಬೇಕಾದ್ರೆ ಅದನ್ನ ಪ್ರತಿ ಬಾರಿ ಕುತೂಹಲದಿಂದ ಈಗ ಹೊಸದಾಗಿ ಏನು ಅಧ್ಯಯನ ಮಾಡಕ್ ಸಿಗುತ್ತೆ ಅಂತ ಯಾಕೆ ಆ ರೀತಿಯಾಗಿ ನೋಡುವುದು ಇದು ಮೊದಲನೇದಾಗಿ ಗ್ರಹಣದ ಬಗ್ಗೆ ನಮಗೆ ಸಾಕಷ್ಟು ವಿಚಾರ ಈಗಾಗಲೇ ಗೊತ್ತಾಗಿದೆ ಗ್ರಹಣದ ಬಗ್ಗೆ ನಾವೇನು ಅಧ್ಯಯನ ಹೆಚ್ಚು ಕಮ್ಮಿ ಈಗಿನ ಕಾಲದಲ್ಲಿ ಮಾಡ್ತಾ ಇಲ್ಲ ಆದ್ರೆ ನಾವು ಪ್ರತಿ ಸತಿ ಅಬ್ಸರ್ವೇಶನ್ ಅಂತ ನಾವೇನು ಹೇಳ್ತೀವಿ ನಾವು ಗಮನಿಸಿದಾಗ ಕೆಲವು ವಿಚಾರಗಳನ್ನ ದೃಢೀಕರಿಸ್ತಾ ಹೋಗ್ತೀವಿ ಅಂದ್ರೆ ಇವಾಗ ನಾವು ಸೈದ್ಧಾಂತಿಕವಾಗಿ ಒಂದು ಥಿಯರಿ ಮಾಡಿದಾಗ ಇದಾಗಬೇಕಪ್ಪ ಚಂದ್ರ ಸೂರ್ಯನ ಬಿಂಬದ ಮೇಲೆ ಹೀಗೆ ಚಲಿಸಿ ಹೋಗ್ತಾನೆ ಅಂತ ಸೈದ್ಧಾಂತಿಕವಾಗಿ ಹೇಳ್ತೀವಿ ಆದ್ರೆ ಅದನ್ನ ಗಮನಿಸೋಕೆ ಅನುಭವಿಸೋಕೆ ಸಿಕ್ಕೋದು ಗ್ರಹಣ ನಡೆದಾಗ್ಲೇ ಅಲ್ವಾ ಹಾಗಾಗಿ ನಾವು ಅಷ್ಟು ವಿಸ್ಮಯದಿಂದ ನೋಡ್ಬೇಕು ಅದ್ ನೋಡ್ದಾಗ ನಾವು ಮಾಡಿದಂತ ಸಿದ್ಧಾಂತ ದೃಢೀಕರಿಸ್ಪಟ್ಟತ್ತೆ ಸೊ ನಮಗೆ ಒಂದು ಬೂಸ್ಟ್ ಸಿಗುತ್ತೆ ಮತ್ತೆ ಮುಂದೆ ಆಗುವಂತ ಇತರ ವಿದ್ಯಮಾನಗಳನ್ನ ಹೆಚ್ಚಿನ ಆಕ್ಯುರೇಸಿಯಿಂದ ಹೆಚ್ಚಿನ ಒಂದು ಗುಣಮಟ್ಟದಲ್ಲಿ ನಾವು ಪ್ರಿಡಿಕ್ಟ್ ಮಾಡೋ ಅಂತ ಅವಕಾಶ ಸಿಗತ್ತೆ ಮೊದಲನೇದಾಗಿ ಎರಡನೇದಾಗಿ ಕೆಲವು ವಿಚಾರಗಳು ಈಗ ಪ್ರಚಲಿತದಲ್ಲಿದೆ ನಾನು ಹಿಂದೆ ಹೇಳ್ತಾ ಇದ್ದೆ ಗ್ರಹಣ ಸೂರ್ಯಗ್ರಹಣ ಮನಸ್ಸಿನ ಮೇಲೆ ಒಂದು ಪ್ರಭಾವ ಬೀರುತ್ತೆ ಅಥವಾ ಪ್ರಾಣಿ ಪಕ್ಷಿ ಮತ್ತು ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಬರೀ ಭಾರತ ಅಂತಲ್ಲ ಪ್ರಪಂಚದಾದ್ಯಂತ ಈ ರೀತಿಯಾದಂತ ಒಂದು ನಂಬಿಕೆ ಇದೆ ಅದು ಮೂಢನಂಬಿಕೆ ಅನ್ನೋದನ್ನ ನಾವು ಹೇಳ್ತೀವಿ ಅದ್ರ ನಂಬಿಕೆ ಅಂತ ಈಗ ಇಟ್ಕೊಳ್ಳೋಣ ಆ ನಂಬಿಕೆ ಹೌದೋ ಅಲ್ವೋ ಅಂತ ನಾವು ಪ್ರೂವ್ ಮಾಡಕ್ ಸಿಗೋದಿಂತ ಸಂದರ್ಭಗಳಲ್ವ ಹಾಗಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾ ಹಿಂದೆ ಹೇಳದಾಗೆ ಅದನ್ನ ಮಾಡ್ ನಿಜಾನ ಸುಳ್ಳು ಅಂತ ತಿಳ್ಕೊಳೋದಕ್ಕೆ ಸಾಬೀತೇನೂ ಇಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಯಾವುದೇ ರೀತಿ ನಾವು ಹರಿಯಾಣದ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ ಹರಿಯಾಣದಲ್ಲಿ ಯಾವ ರೀತಿಯಾಗಿ ಗ್ರಹಣ ಗೋಚಾರವಾಗ್ತಾ ಇದೆ ಅನ್ನೋದನ್ನ ಬಹುತೇಕ ಆವರಿಸ್ಕೊಂಡಿರುವ ರೀತಿಯಲ್ಲಿ ಚಂದ್ರ ಕಾಣಿಸ್ತಾ ಇದೆ ಇದು ಹರಿಯಾಣದ ದೃಶ್ಯ ಸೂರ್ಯ ಗ್ರಹಣ ಎಲ್ಲಾ ಕಡೆಯಲ್ಲೂ ಕೂಡ ಒಂದೊಂದು ಸಮಯಕ್ಕೆ ಒಂದೊಂದು ರೀತಿಯಲ್ಲಿ ಗೋಚಾರವಾಗ್ತಾ ಇದೆ ಸೊ ಅದೇ ರೀತಿಯಲ್ಲಿ ಈಗ ಈ ಹರಿಯಾಣದ ದೃಶ್ಯವನ್ನ ನೋಡ್ತಾ ವಿವರಿಸೋದಾದ್ರೆ ಏನ್ ಹೇಳ್ಬೋದು ಹೇಳದಾಗೆ ಬೇರೆ ಬೇರೆ ಪ್ರದೇಶದಲ್ಲಿ ನಾ ಹಿಂದೆ ಹೇಳದಾಗೆ ಈ ಛಾಯಾ ಛಾಯಾಶಂಕು ಅಂತ ನಾವೇನು ಕರಿತೀವಿ ಅದು ಕೇವಲ ನೂರೈವತ್ತರಿಂದ ರಿಂದ ನೂರ ಅರವತ್ತು ಕಿಲೋಮೀಟರ್ ಅಷ್ಟು ಮಾತ್ರ ಆ ದಟ್ಟ ನೆರಳು ಭೂಮಿಯ ಮೇಲೆ ಬೀಳುತ್ತೆ ಚಂದ್ರಂದು ಹಾಗಾಗಿ ಪ್ರತಿ ನೂರ ಇಪ್ಪತ್ ನೂರ ಮೂವತ್ ಕಿಲೋಮೀಟರ್ಗೂ ನಾವು ವ್ಯತ್ಯಾಸವನ್ನು ನೋಡ್ತಾ ಹೋಗ್ತೀವಿ ಗ್ರಹಣ ಬೆಳೆಯುವಂತ ವ್ಯತ್ಯಾಸವನ್ನು ನೋಡ್ತಾ ಹೋಗ್ತೀವಿ ಇವತ್ತಿನ ಕಂಕಣ ಗ್ರಹಣ ಏನಾಗಿದೆ ನಮ್ಮ ಉತ್ತರ ಭಾರತ ಪ್ರದೇಶ ಈ ಹರಿಯಾಣ ದೆಹರಾದೂನು ಉತ್ತರಾಖಂಡ ಮತ್ತೆ ಈ ಕೆಲವು ಭಾಗಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣೋದ್ರಿಂದ ಮತ್ತು ಈಗ ಮಧ್ಯ ಭಾಗಕ್ಕೆ ಬಂದಿರೋದ್ರಿಂದ ಹರಿಯಾಣದಲ್ಲಿ ಸುಮಾರು ತೊಂಬತ್ತು ಪ್ರತಿಶತ ಭಾಗಶಃ ಕವರ್ ಆಗಿದೆ ಅದನ್ನ ನಾವು ಗಮನಿಸ್ತಾ ಇದ್ದೀವಿ ವಿಡಿಯೋಸ್ನಲ್ಲಿ ಇದು ಇನ್ನು ಕೆಲವು ನಿಮಿಷಗಳಲ್ಲಿ ಸುಮಾರು ತೊಂಬತ್ತಾರರಿಂದ ತೊಂಬತ್ತೆಂಟು ಪರ್ಸೆಂಟಷ್ಟು ಅಷ್ಟು ಆವರಿಸಿಕೊಂಡು ವಿಮುಕ್ತ ಆಗ್ತಾ ಹೋಗುತ್ತೆ ನಾವು ಈ ದೃಶ್ಯಗಳಲ್ಲಿ ನೀವು ತೋರಿಸ್ತಾ ಓಕೆ ಫೈನ್ ಫೈನ್ ಈಗಾಗಲೇ ನಾವು ಮಾತನಾಡ್ತಾ ಇದ್ದ ಹಾಗೆ ಈ ಎರಡು ಸಾವಿರದ ಇಪ್ಪತ್ತು ಒಂದು ರೀತಿ ಆರಂಭದಲ್ಲೇ ಎಡುತ್ತಾ ಇದೆಯಾ ಒಂದಷ್ಟು ಅಪಶಕನಗಳ ಆಗ್ತಾ ಇದೆಯಾ ಎಂಬ ರೀತಿಯಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಆದರೆ ಈ ಸೂರ್ಯ ಗ್ರಹಣದ ನಂತರದಲ್ಲಿ ಮತ್ತಷ್ಟು ಸಮಸ್ಯೆಗಳೇ ಉಲ್ಬಣ ಆಗುತ್ತಾ ಅಥವಾ ಅದರಿಂದ ನಾವು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತಾ ಮೊದಲನೇದಾಗಿ ನಾವು ಗ್ರಹಣದ ಪ್ರಭಾವ ಪ್ರಕೃತಿ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಆಗ್ಲಿಂದ ಹೇಳ್ತಾ ಬಂದಿದ್ದೇವೆ ಸಾಕಷ್ಟು ಬಿದ್ದಿದೆ ಹಿಂದೆ ಪರಿಣಾಮ ಎರಡ್ ಸಾವಿರದ ಇಪ್ಪತ್ತು ನಾನು ಡಿಸೆಂಬರ್ ಅಲ್ಲಿ ಒಂದು ಕಂಕಣಾಕೃತ ಸೂರ್ಯ ಗ್ರಹಣ ಅಂತ ಹೇಳಿದೆ ಈ ಡಿಸ ಈ ಕಳೆದ ಡಿಸೆಂಬರ್ ಅಲ್ಲಿ ಆ ಡಿಸೆಂಬರ್ ಆದ ನಂತರ ಸಾಕಷ್ಟು ಪರಿಣಾಮಗಳು ಸಾಕಷ್ಟು ತೊಂದರೆಗಳು ಕೂಡ ಪ್ರಪಂಚಾದ್ಯಂತ ಆಗಿದೆ ಈಗಲೂ ಕೂಡ ಅದಾದ ನಂತರ ನಮಗೆ ಇವಾಗ ಬಂದಿರತಕ್ಕಂಥ ಗ್ರಹಣ ಇದು ಕೂಡ ಬಹಳ ಹೆಚ್ಚು ಕಾಲ ಇರುವಂಥ ಗ್ರಹಣ ಇದು ಈ ಗ್ರಹಣ ಆದ ಈ ಗ್ರಹಣವು ಕೂಡ ಹೆಚ್ಚು ಮನುಷ್ಯನ ಜೀವನದಲ್ಲಿ ಮತ್ತು ಗ್ರಹಗತಿ ಪ್ರಕಾರ ಪರಿಣಾಮ ಬೀಳುವಂತ ಗ್ರಹಣಗಳೇ ಪ್ರಕೃತಿ ಮೇಲೂ ಬೀಳುತ್ತೆ ರಾಜ್ಯ ದೇಶಗಳ ಮೇಲೂ ಬೀಳುತ್ತೆ ಎಲ್ಲಾ ಎಲ್ಲಾ ಪ್ರಾಣಿಗಳ ಮೇಲೂ ಎಲ್ಲಾ ಪಕ್ಷ ಎಲ್ಲದ ಮೇಲೂ ಬೀಳ್ತಕ್ಕಂಥ ಇದು ಪರಿಣಾಮ ಮತ್ತೆ ರಾಜಕೀಯದಲ್ಲೂ ಕೆಲವು ತೊಂದರೆಗಳಾಗ್ತದೆ ಮತ್ತು ದೇಶ ವಿದೇಶಗಳಲ್ಲಿ ಕೆಲವು ಕ್ರಯ ವಿಕ್ರಯೂ ತೊಂದರೆಗಳಾಗ್ತದೆ ಆಲ್ರೆಡಿ ನೋಡಿ ನಮ್ಮ ಸೈನಿಕರಿಗೆ ತೊಂದರೆ ಆಯ್ತು ದೇಶದಲ್ಲಿ ಗಡಿ ಭಾಗದಲ್ಲಿ ತೊಂದರೆ ಆಯ್ತು ಇದೆಯಾ ತೊಂದರೆಗಳು ಇಲ್ಲಿ ಕೆಲವು ಪಂಚಾಂಗದಲ್ಲೇ ಕೊಟ್ಟಿದ್ದಾರೆ ಯುದ್ಧ ಭೀತಿ ಆಗುತ್ತೆ ಗಂಡಾಂತರಗಳಿದಾವೆ ಪ್ರಕೃತಿ ವಿಕೋಪಗಳಾಗ್ತದೆ ಹಾಗೆ ನಾವು ಕೆಲವು ಗ್ರಹಗತಿಗಳು ಇದೇ ತರ ಪ್ರಭಾವ ಬೀಳುತ್ತೆ ಅಂತನೂ ಕೊಡುತ್ತೆ ಬಂಗಾರ ತುಟಿ ಆಗುತ್ತೆ ಬಂಗಾರ ಬೆಲೆ ಜಾಸ್ತಿ ಆಗಿದೆ ನೋಡಿ ಈಗ ಬಂಗಾರ ಇವತ್ತು ಸಾಕಷ್ಟು ಜಾಸ್ತಿ ಆಗಿದೆ ಮತ್ತು ಕೃಷಿಕರಿಗೆ ರೈತರಿಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಬೆಳೆಗಾರರಿಗೆ ತೊಂದರೆಗಳಾಗುತ್ತೆ ಇವೆಲ್ಲವೂ ಕೂಡ ಕೆಲವು ಗ್ರಹಣ ಆದ ನಂತರ ಕೆಲವು ಪರಿಣಾಮಗಳು ಬೀಳುತ್ತೆ ಆದ್ರಿಂದ ಬಟ್ ಅದು ಆದ ನಂತರ ಬೀರೋ ಪರಿಣಾಮಗಿಂತ ಆಗೋ ಮುಂಚೆ ಪರಿಣಾಮಗಳಾಗಿದೆಯಲ್ಲ ಸೊ ಅದಕ್ಕೆ ನಂಗೆ ಕೇಳ್ತಾ ಇರೋದು ಮುಂದೆ ಏನಾದ್ರೂ ಒಂದು ವ್ಯತ್ಯಾಸ ನೋಡಬಹುದಾ ಖಂಡಿತ ಇನ್ನು ಮುಂದೆಗಳು ಕೆಲವು ಪರಿಣಾಮಗಳು ಬೀಳುವಂತ ಸಾಧ್ಯತೆಗಳಿದೆ ಮತ್ತೆ ಕೆಲವು ಇನ್ನು ಕೆಲವು ಕಾಯಿಲೆಗಳು ಮತ್ತೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಈಗಿರೋ ಕಾಯಿಲೆ ತಡ್ಕೊಳಕೆ ಆಗ್ತಾ ಇಲ್ಲ ಇನ್ನು ಇನ್ನೂ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಬಟ್ ಇರೋ ಇರೋ ಕಾಯಿಲೆ ಇನ್ನೂ ಹೆಚ್ಚು ಉಲ್ಬಣ ಆಗ್ಬಹುದು ಇನ್ನು ಆಲ್ರೆಡಿ ಇನ್ನೂ ಹೆಚ್ಚು ಬೆಳೀತಾ ಇದೆ ಕೊರೋನಾ ಅನ್ನೋದು ಸಾಕಷ್ಟು ಇನ್ನೂ ಜಾಸ್ತಿ ಕಡಿಮೆ ಅಂತೂ ಆಗ್ತಾ ಇಲ್ಲ ಪರ್ಸೆಂಟೇಜ್ ಪರ್ಸೆಂಟೇಜ್ ದಿನೇ 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 ಹೆಚ್ಚಾಗ್ತಾ ಇದೆ ಇದು ಇನ್ನು ಸ್ವಲ್ಪ ದಿನ ಡಬಲ್ ಒನ್ ಇಷ್ಟು ಟೂ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಇದು ಕಡಿಮೆ ನಿಮಗೆ ಆಗುವಂತದ್ದು ಆಫ್ಟರ್ ದಿ ಫೆಬ್ರವರಿ ಮೇಲೆ ಹೇಳ್ತೀರಾ ಗ್ರಹಗಳ ಪ್ರಭಾವ ಪ್ರಭಾವದ ಮೇಲೆ ಹೇಳ್ತಿದ್ದೀನಿ ಮಿಥುನ ರಾಶಿಯಲ್ಲಿ ಇವಾಗ ಗ್ರಹಣ ಆಗಿರ್ತಕ್ಕಂಥದ್ದು ಹರಿದ್ರ ನಕ್ಷತ್ರ ಮಿಥುನ ರಾಶಿ ಮೇಲೆ ಈಗ ಅಷ್ಟಮ ಸ್ಥಾನದಲ್ಲಿ ಶನಿ ಇದಾನೆ ಮಿಥುನ ರಾಶಿಯಿಂದ ಎಂಟನೇ ಮನೆಯಲ್ಲಿ ಶನಿ ಕೂಡಿದ್ದಾನೆ ಶನಿ ಮತ್ತೆ ಗುರು ನೀಚನಾಗಿದ್ದಾನಲ್ಲಿ ಗುರು ಕೂಡ ನೀಚನಾಗಿ ವಕ್ರೀನಾಗಿರೋದ್ರಿಂದ ಅಷ್ಟು ನಿಮಗೆ ಫಲ ಪೂರ್ಣ ಫಲ ಕೊಡ್ತಾ ಇಲ್ಲ ಮತ್ತು ರಾಹುಗ್ರಸ್ತ ಗ್ರಹಣ ಇದು ರಾಹು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ರಾಹುಗ್ರಸ್ತ ಗ್ರಹಣರಾಗಿರೋದ್ರಿಂದ ರೋಗಗಳನ್ನ ಛಾಯಾಗ್ರಹವನು ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತ ಕಾಯಿಲೆಗಳನ್ನ ತೊಂದರೆಗಳನ್ನ ಕೊಡುವಂತವನು ತೊಂದರೆಗಳನ್ನ ಕೊಡುವಂತ ಕೊಡುವಂತ ಕಾಯಿಲೆಗಳು ನೋಡಿ ಯುದ್ಧ ಇನ್ನೊಂದು ಹೇಳಿದ್ರೆ ಯುದ್ಧ ಭೀತಿ ಸೈನಿಕರು ಜಗಳ ಆಡಿದ್ರು ಫೈರಿಂಗ್ ಏನು ಮಾಡಿಲ್ಲ ದೊಡ್ಡ ದೊಣ್ಣೆಯಲ್ಲಿ ಕೋಲಲ್ಲಿ ಹೊಡೆದಾಡ್ಕೊಂಡೆ ಅಷ್ಟೊಂದ್ ಜನ ಸತ್ತೋಗಿದ್ದಾರೆ ನೀವು ಗನ್ನು ಪಿಸ್ತೂಲ್ ಏನು ಉಪಯೋಗಿಸ್ದೇನೆ ಅಷ್ಟೊಂದ್ ಜನ ನಾವು ಹೊಡೆದಾಡ್ಕೊಂಡು ಸತ್ತಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗತ್ತೆ ಅಷ್ಟು ಜನ ಸಾಯುವಂತ ಪರಿಸ್ಥಿತಿ ಅಷ್ಟು ಜೋರಾಗಿ ಹೊಡೆದಾಡಿದಾರಾ ಅಷ್ಟು ಜೋರಾಗಿ ಅವ್ರು ಗಲಾಟೆ ಮಾಡ್ಕೊಂಡಿದ್ದಾರೆ ಅದು ಎಲ್ರಿಗೂ ಆಶ್ಚರ್ಯವೇ ಆದ್ರಿಂದ ಈ ತರ ಪರಿಣಾಮಗಳು ಛಾಯಾಗ್ರಹ ಅಂತ ಹೇಳಿದ್ರೆ ಛಾಯಾಗ್ರಹ ಕಣ್ಣಿಗೆ ಕಾಣಿಸದಿರುವಂತ ತೊಂದರೆಗಳನ್ನೇ ಕೊಡೋದು ಎದುರುಗಡೆ ನಿಂತು ಫೈಟಿಂಗ್ ಮಾಡುವಷ್ಟು ಶಕ್ತಿ ಇರೋದಿಲ್ಲ ಅವನಿಗೆ ಎದುರುಗಡೆ ನಿಂತು ಸವಾಲು ಹಾಕುವಷ್ಟು ಶಕ್ತಿ ಇರೋದಿಲ್ಲ ಇನ್ಡೈರೆಕ್ಟ್ ಆಗಿ ತೊಂದರೆಗಳನ್ನ ಕೊಡೋದು ಇಂಡೈರೆಕ್ಟ್ ಆಗಿ ಡ್ಯಾಮೇಜಸ್ ಗಳನ್ನ ಮಾಡ್ತಾನೆ ಮತ್ತೆ ನಿಮಗೆ ಆರ್ಥಿಕವಾಗಿ ಇನ್ಡೈರೆಕ್ಟ್ ಆಗಿ ಡ್ಯಾಮೇಜ್ ಗಳನ್ನ ಮಾಡ್ತಾನೆ ಈಗ ನಾವೇ ಸ್ವಯಂ ಪ್ರೇರಿತವಾಗಿ ಹೇಳ್ತಾ ಇದೀವಿ ಚೈನಾ ಐಟಮ್ಗಳು ಗಳು ತಗೋಬಾರದು ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಈಗ ನಾವ್ ಸೇರಿ ಇಡೀ ಭಾರತದಲ್ಲಿ ಎಲ್ಲರೂ ಕೂಡ ನಾವು ಚೈನಾ ವಸ್ತುಗಳನ್ನು ಅಂತ ಎಲ್ಲರೂ ಇದ್ರೆ ಹೇಗಾಗತ್ತೆ ಬಹಳಷ್ಟು ಹಂತವಾಗಿ ಆಗುತ್ತೆ ಹಾಗೆ ಒಂದೊಂದೇ ಒಂದೊಂದ್ ಹಂತ ಕೆಲವು ನಾನಾ ರೀತಿ ತೊಂದರೆಗಳಾಗುವಂತ ಸಾಧ್ಯ ಈ ತರದ್ದು ಈ ಮನಸ್ಥಿತಿಗಳು ಒಂದೊಂದೇ ರೀತಿಯಲ್ಲಿ ಕೆಲವರು ಬದಲಾವಣೆಗಳಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇದ್ರಿಂದ ಛಾಯಾಗ್ರಸ್ತ ರಾಹುಗ್ರಸ್ತ ಗ್ರಹಣ ಇದು ದೇಶಕ್ಕೂ ಬಹಳ ಹಾನಿಯನ್ನು ಉಂಟು ಮಾಡುತ್ತೆ ಮನುಷ್ಯನಿಗೂ ಕೆಲವು ಪರಿಣಾಮಗಳಾಗುತ್ತೆ ಬಹಳ ಜಾಗೃತಿಯಿಂದ ಇರಬೇಕಾಗುತ್ತೆ ಈಗ ಅವ್ರು ಹೇಳ್ತಾ ಇದ್ರು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಅಂತ ಸೊ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಅಂದಾಗ ಹೇಗದು ಅಂದರೆ ಅಂದ್ರೆ ಈಗ ಒಬ್ಬೊಬ್ಬರಿಗೂ ಒಂದೊಂದು ಫಲಾಫಲಗಳಿದೆ ಅಂತ ಹೇಳ್ತೀರಿ ಎಲ್ರಿಗೂ ಒಂದೇ ತರದ ಪರಿಣಾಮಗಳು ಬೀರುತ್ತಾ ಅಥವಾ ಭಿನ್ನವಾಗಿರುತ್ತಾ ಸೊ ಅದರಿಂದ ಆಗಬಹುದಾದಂತಹ ಮುಂದಿನ ಪರಿಣಾಮಗಳೇನು ಚಂದ್ರಮ ಮನಸ್ಸೋ ಜಾತ ಚಂದ್ರನ ಮನಸ್ಸಿಗೆ ಕಾರಕ ಅಂತ ನಾವು ಹೇಳ್ತೀವಿ ಮನಸ್ಸು ಚೆನ್ನಾಗಿದ್ದಾಗ ನಾವು ಎಲ್ಲಾ ಕೆಲಸ ಚೆನ್ನಾಗಿಯೇ ಮಾಡ್ತೀವಿ ಮನಸ್ಸು ಕೆಟ್ಟೋಯ್ತು ಅಂದ್ರೆ ನಮ್ಗೆ ಕೆಲಸಾನು ಕೆಟ್ಟೋಗುತ್ತೆ ಕೆಲಸ ಕಟ್ಟೋದ್ರಿಂದ ನಮಗೆ ಜೀವನದಲ್ಲಿ ತೊಂದರೆ ಬರುತ್ತೆ ಹೀಗೆ ನಾವು ತಗೊಂಡಾಗ ಮನಸ್ಸು ಕಾರಕನಾಗಿರ್ತಕ್ಕಂತಹ ಚಂದ್ರನಿಂದ ಅಂತ ವಿಶೇಷವಾದ ಒಂದು ದುರ್ಬಲತೆ ನಮ್ಮ ಮಾನಸಿಕ ದುರ್ಬಲತೆ ಬರುತ್ತೆ ಅಥವಾ ಮಾನಸಿಕವಾಗಿ ನಾವು ಕೂಗ್ತೀವಿ ಮಾನಸಿಕವಾಗಿ ನಮಗೆ ಹಿನ್ನಡೆ ಆಗುತ್ತೆ ಅಂತ ನಾವು ಹೇಳ್ತೀವಿ ಹಾಗೆ ಜೀವ ಮತ್ತು ಆತ್ಮ ಜೀವಾತ್ಮ ಅಂತ ನಾವು ಹೇಳ್ತೀವಿ ಜೀವಕಾರಕ ಗುರು ಆತ್ಮಕಾರಕ ರವಿ ಮನಃಕಾರಕ ಚಂದ್ರ ಬುದ್ಧಿಕಾರಕ ಬುಧ ಇವೆಲ್ಲ ಸಾಕಷ್ಟು ಮನುಷ್ಯನ ಮೇಲೆ ಪರಿಣಾಮವನ್ನು ಬೀಳುತ್ತೆ ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂದರೆ ಪಂಚಭೂತಗಳು ವಿಶೇಷವಾಗಿ ಪಂಚಭೂತಗಳು ಅಂತ ಆ ಪಂಚಭೂತಗಳು ಪಂಚ ತತ್ವಗಳು ಮತ್ತು ಮನುಷ್ಯನಿಗೂ ಪಂಚ ಇಂದ್ರಿಯಗಳು ಪಂಚ ಇಂದ್ರಿಯ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಅಂತ ನಾವೇನು ಹೇಳ್ತೀವಿ ಅದ್ರ ಮೇಲೆ ಪರಿಣಾಮ ಬೀರತ್ತೆ ಅವ್ನು ಮಾಡ್ತಕ್ಕಂಥ ಕಾರ್ಯ ಕರ್ಮದ ಮೇಲೆ ಮತ್ತು ಜ್ಞಾನೇಂದ್ರಿಯ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಹಾಗೆ ಇಂದಿರಗಳ ಮೇಲೆ ಪರಿಣಾಮ ಇದ್ದಾಗ ಮಾನಸಿಕವಾಗಿ ಅವರು ಕುಗ್ಬೇಕಾಗುತ್ತೆ ಅದು ಒಂದು ಮನಸ್ಸಿನ ಕಾರಕವೂ ಕಡಬಹುದು ವಿಕಾರನೂ ಆಗಬಹುದು ಸಕಾರಾತ್ಮಕವೂ ಬರಬಹುದು ಹೀಗೆ ಮನಸ್ಸು ಆತ್ಮ ಶರೀರ ಬುದ್ಧಿ ಇವೆಲ್ಲವೂ ಕೂಡ ಸಕಾರಾತ್ಮಕವಾಗಿ ನಡ್ಕೊಂಡು ಹೋಗಬೇಕು ಅಂದಾಗ ನಮ್ಗೆ ಇಲ್ಲಿ ಪಂಚಭೂತಗಳು ಪಂಚ ತತ್ವಗಳು ಸರಿಯಾದ ಒಂದು ವಾತಾವರಣದಲ್ಲಿ ಹೋಗಬೇಕು ಎಲ್ಲರೂ ಹವಾಮಾನ ವೈಪರೀತ್ಯ ಉಂಟಾಯಿತು ಅಂದಾಗ ನಮಗೆ ಚಂದ್ರನ ಒಂದು ಎಫೆಕ್ಟ್ ಆಗುತ್ತೆ ಅಂದರೆ ಮಾನಸಿಕವಾಗಿ ನಾವು ಕೂಗ್ತೀವಿ ಮತ್ತೆ ಇನ್ನು ಪ್ರಾಕೃತಿಕವಾಗಿ ಬಿಸಿಲು ಹೆಚ್ಚಾಗಲಿ ಮಳೆ ಹೆಚ್ಚಾಗ್ಲಿ ಚೇಳಿ ಹೆಚ್ಚಾಗ್ ಹೆಚ್ಚಾಗಬಾರ್ದು ಯಾವುದು ಕಡಿಮೆ ಆಗಬಾರ್ದು ಸಮತೋಲನವನ್ನು ಕಾಪಾಡಿಕೊಂಡು ಹೋಗ್ಬೇಕು ಅಂತಂದ್ರೆ ಸೂರ್ಯ ಚಂದ್ರ ನಮ್ಮ ಮಾತೃಕಾರಕ ಮತ್ತು ಪಿತೃಕಾರಕ ಅಂತ ಹೇಳ್ತಾರೆ ಹಾಗೆ ದ್ವಾದಶಾತ್ಮ ದಿವಾಕರ ಹನ್ನೆರಡು ರಾಶಿಗಳಿಗೂ ರವಿಗೆ ಆತ್ಮಕಾರಕ ಅಂತ ಹೇಳ್ತೀವಿ ಹಾಗೆ ಜೀವಕಾರಕ ಅಂದ್ರೆ ನಮ್ಮ ಗುರುಗೆ ಜೀವಕಾರಕ ಅಂತ ಹೇಳ್ತೀವಿ ಪುತ್ರಕಾರಕ ಅಂತ ಹೇಳ್ತೀವಿ ಧನಕಾರಕ ಅಂತ ಹೇಳ್ತೀವಿ ಹೀಗೆ ಎಲ್ಲಾ ಸಂಯೋಜನೆಯೂ ಕೊಡ್ತದೆ ಒಂದು ಪ್ರಕೃತಿಯ ಮೇಲೆ ಪರಿಣಾಮವನ್ನು ಬೀರಬೇಕು ಅಂದ್ರೆ ಯಾವುದೇ ಗ್ರಹ ಒಂದೇ ಬಂದು ಅಟ್ಯಾಕ್ ಮಾಡಿ ಏನೇನನ್ನು ಮಾಡೋದು ಅದ್ಭುತಗಳು ನಡೆಯೋದಿಲ್ಲ ಎಲ್ಲಾ ಗ್ರಹಗಳ ಪರಿಣಾಮ ನಮ್ಮ ಮೇಲೆ ಇರೋದ್ರಿಂದ ಮತ್ತೆ ಪರವಿರೋಧ ಎರಡೂ ಎರಡು ಇರುತ್ತೆ ಅತ್ಯಂತ ಶುಭಫಲವನ್ನು ಕೊಡ್ತಕ್ಕಂಥದು ಗುರು ಹಾಗೆ ಅತ್ಯಂತ ಕರ್ಮಫಲವನ್ನು ಕೊಡ್ತಕ್ಕಂಥದ್ದು ಶನಿ ಇದರಲ್ಲಿ ಎಲ್ಲಾ ಗ್ರಹಗಳ ಸಮ್ಮಿಶ್ರತೆಯೂ ಇರುತ್ತೆ ಜೊತೆಗೆ ವೈಪರೀತ್ಯ ಉಂಟಾಗುತ್ತೆ ಅದ್ರ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಬ್ಯಾಲೆನ್ಸ್ ಆಗುತ್ತೆ ಮಾನಸಿಕ ಸಮತೋಲನ ಕೆಲವು ಸಲ ಕೆಟ್ಟೋಗುತ್ತೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಯಾವುದೋ ಒಂದು ನಾವು ತಪ್ಪು ಮಾಡಿದಾಗ ನಾವು ಮಾನಸಿಕವಾಗಿ ಕೂಗ್ತೀವಿ ನಾವು ಯಾವುದೋ ಒಂದು ಸರಿಯಾದ ಕೆಲಸ ಮಾಡಿದಾಗ ನಾವು ಅದನ್ನು ನಾವು ಸಮರ್ಥಿಸ್ಕೊಳ್ತೀವಿ ಯಾರು ಬಂದ್ರು ನಾವು ಎದುರಡೆ ಮಾತಾಡ್ತೀವಿ ನಮ್ಮ ತಪ್ಪಿದ್ದಾಗ ನಾವು ತಲೆ ತರಿಸಬೇಕಾಗುತ್ತೆ ಅದು ಮಾನಸಿಕ ಹಿನ್ನಡೆ ಮತ್ತು ಮಾನಸಿಕ ಒಂದು ವೇದನೆ ಮತ್ತೆ ಮನಸ್ಸಿಗೆ ಕೂಗು ಕುಗ್ಗುವಿಕೆ ಹೀಗೆ ನಮಗೆ ಈ ಪ್ರಾಕೃತಿಕವಾಗಿಯೂ ಹಾಗೆ ಇಲ್ಲಿ ವ್ಯತ್ಯಾಸ ಉಂಟಾದಾಗ ಮಾನಸಿಕವಾಗಿ ಕುಗ್ತೀವಿ ಒಂದು ಉದಾಹರಣೆಗೆ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮನ್ನ ಕಾಪಾಡತ್ತೆ ಅಂತ ನಾವು ಹೇಳ್ತೀವಿ ಕೆಲವೊಂದಷ್ಟು ಕಣ್ಣಿಗೆ ಕಾಣತ್ತೆ ಕಾಣ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಕೆಲವು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಗಳಿದೆ ಅಂತ ನಾವು ತೆಗೆದುಕೋಬೇಕಾಗತ್ತೆ ಮತ್ತೆ ಅಗೋಚರವಾದ ಶಕ್ತಿಯು ಕೂಡ ಅಲ್ಲಿ ಸಾಕಷ್ಟು ಪರಿಣಾಮಕಾರಿಯ ಕೆಲಸವನ್ನು ಮಾಡುತ್ತೆ ಈ ಸೂರ್ಯ ಕಾರಣ ಏನು ಅಂತಂದ್ರೆ ನಮ್ಗೆ ಈಗ ಗಂಧ ಬರೋದಕ್ಕೆ ಗಂಧ ಅಂತ ಗೊತ್ತಾಗುತ್ತೆ ನಮ್ಮ ಅನುಭವಕ್ಕೆ ಬರುತ್ತೆ ಪಕ್ಕದಲ್ಲಿ ನಾವು ಇರೋವ್ರಿಗೆ ಅದು ಬರುತ್ತೆ ಅದೇ ತರ ಸ್ವಲ್ಪ ದೂರಲ್ಲಿ ಬೇರೆ ತರ ಬರ್ಬೋದು ಒಂದು ಉದ್ದಿನ ಕಡ್ಡಿಯನ್ನು ನಾವು ಅಲ್ಲಿ ಅಂಟಿಸಿದ್ದಿದ್ರೆ ಇಲ್ಲೆಲ್ಲ ಗಂಧ ಬರುತ್ತೆ ಆ ದುಡ್ಡು ಕೊಟ್ಟು ಅಂಟಿಸೋರಿಗೆ ಮಾತ್ರ ಗಂಧ ಬರೋದಿಲ್ಲ ಬೇರೆಯವರಿಗೂ ಗಂಧ ಬರುತ್ತೆ ಕಾರಣ ಏನು ನಮ್ಮಂತವರು ಅನುಷ್ಠಾನ ಜಪ ತಪ ಕರ್ಮಗಳನ್ನು ಮಾಡೋದ್ರಿಂದ ಇಲ್ಲ ಅಂದ್ರೂ ಅವ್ರಿಗೆ ತೊಂದರೆ ಆಗಲಿಲ್ಲ ನಾಸ್ತಿಕರು ಕೂಡ ಅವರು ಆಸ್ತಿಕರ ಜೊತೆಯಲ್ಲಿ ಇರೋದ್ರಿಂದ ಅವ್ರಿಗೆ ಸಮಸ್ಯೆ ಬರ್ಲಿಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಅಂತ ಸ್ಪಷ್ಟವಾಗಿ ಹೇಳ್ತೇನೆ ಒಂದು ಉದ್ದಿನ ಕಡ್ಡಿನ ನಾನು ದುಡ್ಡು ಕೊಟ್ಟು ನಂಟಿಸ್ತೇನೆ ನಾನು ಒಬ್ಬರಿಗೆ ದುಡ್ಡು ಕೊಟ್ಟವ್ರಿಗೆ ಒಬ್ಬರಿಗೆ ಗಂಧ ಬರೋದಿಲ್ಲ ಪಕ್ಕದಲ್ಲಿ ದುಡ್ಡು ಕೊಡದೇ ಇರೋದ್ರಿಗೆ ಗಂಧ ಬರುತ್ತೆ ಹಾಗೆ ಇದು ನಾವು ಮಾಡುವಂತ ಏನು ವಿಧಿವಿಧಾನಗಳು ಧಾರ್ಮಿಕವಾದ ಅವಲಂಬಿಸಿಕೊಂಡು ಈ ಪಂಚಭೂತಗಳನ್ನ ಹೇಗೆ ನಾವು ಅದರ ಸಮತೋಲನ ಕಾಪಾಡೋದಕ್ಕೆ ಯಜ್ಞಾಗ ಹೋಮ ತಪ ಎಲ್ಲವನ್ನು ನಾವು ಮಾಡ್ತೀವಿ ಅದರ ಮುಖೇನವಾಗಿ ಈ ನೆಗೆಟಿವ್ ಎನ್ನುವಂತ ಪ್ರೊಡ್ಯೂಸ್ ಮಾಡಲ್ಲ ಅಲ್ಲಿ ಪಾಸಿಟಿವ್ ಆಗಿ ಬರುತ್ತೆ ಪಾಸಿಟಿವ್ ಇರುವ್ರು ಪಕ್ಕದಲ್ಲಿ ಕೂತ್ಕೊಂಡಾಗ ಅವರು ಕೂಡ ಪಾಸಿಟಿವ್ ಆಗ್ತಾರೆ ಅಂತ ನಮ್ಮ ಭಾವನೆ ಇಲ್ಲ ಈಗ ಒಂದು ಪವನ್ ಶರ್ಮಾ ಗುರುಜಿ ಅವರು ಆಗ್ಲೇ ಶುಭ ಅಶುಭ ಮಿಶ್ರ ಫಲಗಳ ಬಗ್ಗೆ ಮಾತನಾಡತಾ ಇದ್ದಾರೆ ಶುಭ ಫಲ ಮೇಷ ಉದಾಹರಣೆಗೆ ತಗೋತರೋ ಮೇಷ ರಾಶಿ ಅವರಿಗೆ ಹೀಗೀಗ ಆಗುತ್ತೆ ಅಂತ ನೀವು ಹನ್ನೆರಡು ರಾಶಿ ಬಗ್ಗೆನು ಹೇಳಿದ್ರಿ ಹೌದು ನನ್ನ ಪ್ರಶ್ನೆ ಇರತಕ್ಕಂತದ್ದು ಮೇಷ ರಾಶಿಯಲ್ಲಿ ಇರತಕ್ಕಂತ ಸಮಸ್ತರಿಗೂ ಇದೇ ಪ್ರಭಾವನಾ ಇದೇ ಪರಿಣಾಮನಾ ಅಥವಾ ಮೇಷ ರಾಶಿಯವರಲ್ಲೂ ಒಬ್ಬೊಬ್ಬರಲ್ಲಿ ಒಂದೇ ರೀತಿ ಪ್ರಭಾವ ಕಾಣುತ್ತಾ ಅಂತ ಗೋಚಾರ ಪ್ರಕಾರ ಏನಿದೆ ಗೋಚಾರದಲ್ಲಿ ಏನು ಮೇಷರಾಶಿಯಿಂದ ನಾನು ಆಗ್ಲೇ ಹೇಳದಾಗೆ ಧನಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಪರ್ಸೆಂಟೇಜ್ ಆಫ್ ಮೇಷರಾಶಿಯವರಿಗೆ ಉತ್ತಮವಾದಂತ ಫಲ ಸಿಗುತ್ತೆ ಪಿತೃವಿನಿಂದ ಅನುಕೂಲ ಅಂತ ಹೇಳಿದ್ರಿ ಒಂದು ಮಾತ ಏನ್ ಹೇಳಿದ್ರೆ ಪಿತೃವಿನಿಂದ ಅನುಕೂಲ ರವಿ ಅವರಿಗೆ ಉಚ್ಚನಾಗಿರ್ಬೇಕು ಕೆಲವರು ತಂದೆನೇ ಇರಲ್ಲ ಇಲ್ಲ ರವಿ ಅವ್ರಿಗೆ ಹುಚ್ಚನಾಗಿರ್ಬೇಕು ಅದಕ್ಕೆ ಹೇಳಿದ್ದು ಪ್ರಶ್ನೆ ಮಾಡಿದ್ದು ರವಿ ಜಾತಕದಲ್ಲಿ ಹುಚ್ಚನಾಗಿದ್ದರೆ ಹುಚ್ಚನಾಗಿದ್ದು ರವಿ ಇದ್ದರೆ ಪಿತೃವಿನಿಂದ ಲಾಭ ಪಿತೃವಿನಿಂದ ಲಾಭ ಅಂತ ಹೆಂಗ್ ಆಗುತ್ತೆ ಪಿತೃವಿನ ಅಣ್ಣನಿಂದ ಲಾಭ ಇರ್ಬೋದು ಸಹೋದರನಿಂದ ಲಾಭ ಇರ್ಬೋದು ಇರ್ತಕ್ಕಂಥವರಿಂದ ಲಾಭ ಸಿಗುತ್ತೆ ಪಿತೃವಿನಿಂದ ಅದಕ್ಕೆ ಹೇಳಿದ್ರು ಅದೇ ರವಿ ನೀಚನಾಗಿದ್ದರೆ ಅದೇ ಮೇಷರಾಜಿ ಇಟ್ಕೊಳ್ಳಿ ರವಿ ನೀಚನಾಗಿದ್ದರೆ ಅದೇ ಪಿತೃವಿನಿಂದ ತೊಂದರೆ ಆಗುತ್ತೆ ಅಲ್ಲಿಗೆ ನೀವೆಲ್ಲರೂ ಒಟ್ಟಾರೆ ಸಾರಾಂಶ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿ ತನ್ನ ನಿಜವಾದ ಜಾತಕವನ್ನು ತಂದು ತೋರಿಸಿದಾಗ ಅದನ್ನ ತಾವು ಅಧ್ಯಯನ ಮಾಡಿದಾಗ ಕೂಲಂಕುಷವಾಗಿ ಆಗ ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ ಗ್ರಹಣದಿಂದ ಹೀಗೇ ಆಗುತ್ತೆ ಅಂತ ಹೇಳ್ಬೋದು ಅದು ಜಾತಕ ಅನುಸಾರವಾಗಿ ನಾವು ಹೇಳ್ಬೋದು ಈ ಪ್ರಾಬ್ಲಮ್ ಹೀಗೆ ಬರುತ್ತೆ ಈ ಜಾತಕ ಅನುಸಾರವಾಗಿ ನಿಮಗೆ ಈ ದೋಷ ಹೀಗೆ ಬರುತ್ತೆ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ ಈಗ ಆಸ್ಪರ್ ಗೋಚಾರ ಶಾಸ್ತ್ರ ಗೋಚಾರ ಗುರುಗಳೇ ನಾವೀಗ ಒಟ್ಟು ಆರು ಜಿಲ್ಲಾ ಕೇಂದ್ರಗಳ ದೃಶ್ಯಾವಳಿಗಳನ್ನು ನಿಮಗೆ ಏಕಕಾಲದಲ್ಲಿ ತೋರಿಸ್ತಾ ಇದ್ದೀವಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಮೈಸೂರು ಉಡುಪಿ ಮತ್ತು ಯಾದಗಿರಿ ಬೇರೆ ಬೇರೆ ಪ್ರದೇಶದಲ್ಲಿ ಗ್ರಹಣ ಬೇರೆ ಬೇರೆ ರೀತಿ ಕಾಣಿಸ್ತಾ ಇದೆ ಅಂದ್ರೆ ಅದರ ಪ್ರಮಾಣ ಆವರಿಸುವಿಕೆ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಕರ್ನಾಟಕದ ಲೆಕ್ಕಾಚಾರಕ್ಕೆ ಹೋಲಿಸ್ಕೊಂಡ್ರೆ ಒಂದೊಂದು ಜಿಲ್ಲಾ ಕೇಂದ್ರದಿಂದ ಇನ್ನೊಂದು ಜಿಲ್ಲಾ ಕೇಂದ್ರಕ್ಕೆ ನಿಮಿಷಗಳ ಆ ವ್ಯತ್ಯಾಸಗಳು ಇರುತ್ತೆ ಈಗ ಬೆಂಗಳೂರಿನಲ್ಲಿ ಉದಾಹರಣೆಗೆ ಗ್ರಹಣ ಬಿಡತಕ್ಕಂತ ಸಮಯ ಏನಿದೆ ಅದು ಬೆಳಗಾವಿನಲ್ಲಿ ಒಂದು ಮೂರು ನಿಮಿಷ ಹೆಚ್ಚು ಕಡಿಮೆ ಇರ್ಬೋದು ಬಳ್ಳಾರಿನಲ್ಲಿ ಒಂದು ಎರಡು ಮೂರು ನಿಮಿಷ ಹೆಚ್ಚು ಕಡಿಮೆ ಇರ್ಬೋದು ಆದರೆ ಇದು ಕಂ ಸಂಪೂರ್ಣ ಗ್ರಹಣ ಅಲ್ಲ ಈ ಬಾರಿ ಆಗ್ತಾ ಇರತಕ್ಕಂಥದ್ದು ಸಂಪೂರ್ಣ ಗ್ರಹಣ ಅಲ್ಲದೆ ಅಲ್ಲದೆ ಇರೋದ್ರಿಂದ ಅಂದರೆ ಬೆಂಗಳೂರಿನ ಭಾಗದಲ್ಲಿ ಕೇವಲ ಬೆಂಗಳೂರಿನಲ್ಲಿ ನಿಮಗೆ ಮೂವತ್ತೇಳು ಪರ್ಸೆಂಟ್ ಅಷ್ಟೇ ಸೂರ್ಯ ಗ್ರ ಗ್ರಹಣ ಗೋಚಾರ ಇದೆ ಸುಮಾರು ತೊಂಬತ್ನಾಲ್ಕು ಪರ್ಸೆಂಟ್ ದೆಹಲಿಯಲ್ಲಿ ಅರವತ್ತೆರಡು ಪರ್ಸೆಂಟ್ ಮುಂಬೈನಲ್ಲಿ ಅರವತ್ತಾರು ಪರ್ಸೆಂಟ್ ಕೋಲ್ಕತ್ತಾದಲ್ಲಿ ಬೆಂಗಳೂರಿನಲ್ಲಿ ಬರೀ ಮೂವತ್ತೇಳು ಪರ್ಸೆಂಟ್ ಮಾತ್ರ ಗ್ರಹಣ ಗೋಚಾರ ಇರತಕ್ಕಂಥದ್ದು ಸೊ ಹೀಗಿರಬೇಕಾದ್ರೆ ನಿಮಗೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳ ಏಕಪ್ರಕಾರದ ಗ್ರಹಣವನ್ನು ನಾವು ನೋಡೋದಕ್ಕಾಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ